ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬ್ರಿಟಿಷ್ ಪ್ರಧಾನಿ ರಿಷಿ ಸುನಕ್ ಅವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿಯವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದರು. ಇವ್ರ ಜೊತೆ ಇನ್ನೊಬ್ಬರು ಸೇರಿಕೊಂಡಿದ್ದರು, ಅವರು ಎಲಾನ್ ಮಸ್ಕ್, ಟ್ವಿಟರ್ ಹ್ಯಾಂಡಲ್ನ ಮುಖ್ಯಸ್ಥ, ಓನರ್, ಈಗ ಅದಕ್ಕೆ ಎಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ನಡೆದಂಥ ಚರ್ಚೆ ಏನು? ಇಡೀ ಯುರೋಪ್ ಒಕ್ಕೂಟ ಹಿಂದೆ ಅದನ್ನು ಅತಿಯಾಗಿ ಕಾಡ್ತಾ ಇರುವಂಥ ಒಂದೇ ಒಂದು ಸಮಸ್ಯೆ ಬಗ್ಗೆ, ಬೃಹದಾಕಾರ ತಾಳಿರುವಂಥ ಒಂದು ಗಹನವಾದ ಸಮಸ್ಯೆಯ ಪರಿಹಾರ ಹೇಗೆ ಅಂತ ಅವರು ಚರ್ಚೆ ಮಾಡ್ತಾಯಿದ್ರು. ಮೊದಲನೇದಾಗಿ ನಿಮಗೂ ಒಂದು ವಿಷಯ ಗೊತ್ತು, ಜಾರ್ಜಿಯಾ ಮೆಲೋನಿ ಅವರು ಬಲಪಂಥೀಯ ನಾಯಕಿ. ಇಟಲಿಯಲ್ಲಿ ವಲಸೆಕೋರರಿದ್ದಾರೆ, ಅಕ್ರಮ ವಲಸೆಕೋರರಿದ್ದಾರೆ. ಅವರೆಲ್ಲರನ್ನೂ ಅಲ್ಲಿಂದ ಗುಡಿಚಾಪಿ ಕಿತ್ತಿಸ್ತೀನಿ, ಎಲ್ಲರನ್ನೂ ಸ್ಥಳಾಂತರಿಸ್ತೇನೆ, ಖಾಲಿ ಮಾಡ್ತೀನಿ ಮತ್ತು ಇಟಲಿಯ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬರ್ತೀನಿ ಅನ್ನುವಂಥ ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ಅವರು ಚುನಾವಣೆಗೆ ನಿಂತಿದ್ದು, ಬಲಪಂಥೀಯ ಧೋರಣೆ ಇರುವಂಥವ್ರು. ಅವರಿಗೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನರ ಬೆಂಬಲ ದೊರೆಯಿತು. ಅಲ್ಲಿ ಸರ್ಕಾರ ರಚನೆಗೆ ಕಾರಣೀಭೂತ ಆಯಿತು ಅದು ಆ ವಿಚಾರ. ಯಾವ ಸಮಸ್ಯೆಯಿಂದ ಈಗ ಇಡೀ ಯುರೋಪ್ ನರಳ್ತಾ ಇದೆಯೋ ಅದೇ ವಿಚಾರ ಕುರಿತು ರಿಷಿ ಸುನಕ್ ಮಾತನಾಡಲಿಕ್ಕೆ ಬಂದಿದ್ದರು. ನಿಮ್ಗೆ ಗೊತ್ತಿರಲಿ, ಇಟಲಿಯಲ್ಲಿ ಸುಮಾರು 25 ವರ್ಷಗಳಿಂದ ನಡೆದಂಥ ರಾಜಕಾರಣವನ್ನು ನೋಡ್ಕೊಂಬಂದರೆ ಅಲ್ಲಿ ಸ್ಥಿರ ಸರ್ಕಾರ ಯಾವತ್ತೂ ಇಲ್ಲವೇ ಇಲ್ಲ. 5 ವರ್ಷಗಳ ಅವಧಿಯಲ್ಲಿ 7 ಸರ್ಕಾರಗಳು ಬಂದು ಹೋಗ್ತವೆ. ಮೊದಲ ಬಾರಿಗೆ ಜಾರ್ಜಿಯಾ ಮೆಲೋನಿ ಎಲ್ಲರ ವಿಶ್ವಾಸವನ್ನು ಗಳಿಸುವ ಮೂಲಕ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಮತ್ತು ತಮ್ಮ ಧೋರಣೆ ಏನಿದೆ ಅದನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಿದೆ ಅಂದರೆ, ಈ ಅಕ್ರಮ ವಲಸಿಗರೇನಿದಾರಲ್ಲ, ಮೂಲತಃ ಇವರು ದಕ್ಷಿಣ ಏಷ್ಯಾದಿಂದ ಬಂದಂಥವ್ರು, ಸೌತ್ ಈಸ್ಟ್ ಏಷ್ಯಾದಿಂದ ಬಂದಂಥ ಜನ ಇವರು. ಅದು ಯಾವುದೇ ಸೌತ್ ಈಸ್ಟ್ ಏಷ್ಯಾದಿಂದ ಬಂದಂಥವ್ರು ಅವರು ಅಷ್ಟೇ ಅಲ್ಲ, ಜೊತೆಗೆ ನಾರ್ದರ್ನ್ ಆಫ್ರಿಕಾದಿಂದ ಬಂದಂಥವ್ರು, ಸಿರಿಯಾದಿಂದ ಬಂದಂಥವ್ರು, ಆಮೇಲೆ ಇಥಿಯೋಪಿಯಾದಿಂದ ಬಂದಂಥವ್ರು, ಇಲ್ಲಿಯ ಮುಸಲ್ಮಾನರೇನಿದ್ದಾರೆ ಇಲ್ಲಿಗೆ ವಲಸೆ ಬಂದಂಥವ್ರು. ಇದು ಹೇಗೆ ಶುರುವಾಯಿತು ಸಮಸ್ಯೆ ಅಂತ ಮೊದಲು ಒಂದೇ ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಈ ಯುರೋಪಿಯನ್ ಕಲ್ಚರ್ ಇದೆಯಲ್ಲ, ಯುರೋಪಿಯನ್ ಜನ ಇದ್ದಾರಲ್ಲ, ಅವರು ಕೆಳಮಟ್ಟದ ಕೆಲಸ ನಾವು ಮಾಡಬಾರ್ದು. ಇಂಪೀರಿಯಲಿಸಮ್, ಇವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಂಥ ಜನ. ಇದಕ್ಕೆ ನಾವು ಬೇರೆ ಕಡೆಯಿಂದ ವಲಸೆ ಬರುವ ಹಾಗೆ ಮಾಡೋಣ, ಬರಲಿ, ಅವ್ರು ಬಂದು ನಮ್ಮನೆ ಕಸ ಗುಡಿಸ್ಲಿ, ನಮ್ಮ ಪೈಖಾನೆ ತೊಳೆಯಲಿ, ಆಮೇಲೆ ನಮ್ಮ ಕಟ್ಟಡದ ಕೆಲಸ ಮಾಡಲಿ, ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಇವರು ಬರಲಿಕ್ಕೆ ಧಾರಾಳತೆಯನ್ನು ತೋರಿಸ್ತಾರೆ. ತನ್ಮೂಲಕ ಅವ್ರಿಗೆ ವಲಸೆ ನೀತಿಯನ್ನು ಪ್ರಾರಂಭದ ಹಂತದಲ್ಲಿ ಬಹಳ ಸಡಿಲ ರೀತಿಯಲ್ಲಿ ಮಾಡ್ತಾರೆ. ಅವರಿಗೆಲ್ಲ ಇಮಿಗ್ರೆಂಟ್ಸ್ ಯಾರ್ಯಾರು ಬರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಮುಂದೆ ಏನಾಗತ್ತೆ, ಈ ರೀತಿ ಬಂದಂಥವ್ರು ಯಾವಾಗ ಸಂಖ್ಯೆ ಜಾಸ್ತಿ ಆಗತ್ತೋ ಅವಾಗ, ಯಾವಾಗ ವಲಸೆ ಬೇಡ ಅಂತ ಅನಿಸುತ್ತೋ ಆವಾಗ ಏನು ಮಾಡ್ತಾರೆ, ಅದು ಬಿಗಿ ಮಾಡಲಿಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಕ್ರಮ ವಲಸಿಗರು ಶುರು ಆಗ್ತಾರೆ. ಈ ಅಕ್ರಮ ವಲಸಿಗರು ಏನು ಮಾಡ್ತಾರೆ, ಬಂದು ಅಲ್ಲಿಯ ಕೋರ್ಟ್ಗಳಲ್ಲಿ ಪೊಲಿಟಿಕಲ್ ಅಸೈಲಮ್ ಅಂತ ಕೇಳ್ತಾರೆ. ಏನು ಪೊಲಿಟಿಕಲ್ ಅಸೈಲಮ್ ಅಂದರೆ, ನನ್ನ ದೇಶದಲ್ಲಿ ನನಗೆ ಮಾನವ ಹಕ್ಕುಗಳಿಲ್ಲ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ, ರಾಜಕೀಯವಾಗಿ ನಮ್ಮನ್ನು ತುಂಬ ತುಳಿತಾ ಇದ್ದಾರೆ, ಆದ್ದರಿಂದ ನಿಮ್ಮ ದೇಶ ನಾವು ನಮಗೆ ಆಶ್ರಯವನ್ನು ಕೊಡಿ. ಆವಾಗ ಸರ್ಕಾರ ಅಲ್ಲಿಯ ಕೋರ್ಟ್ಗಳು ಅವ್ರಿಗೆ ಆಶ್ರಯ ಪೊಲಿಟಿಕಲ್ ಅಸೈಲಮನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ. ಈ ಐರೋಪ್ಯ ರಾಷ್ಟ್ರಗಳೇನಿದೆ ಅಲ್ಲಿ ಸೋಷಿಯಲ್ ಸ್ಟೇಟಸ್ ಅಂತ ಇರುತ್ತೆ. ಸೋಷಿಯಲ್ ಸ್ಟೇಟಸ್ ಅಂದರೆ ಏನಂದರೆ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಇರ್ತದೆ. ಏನಂದರೆ, ಪ್ರತಿಯೊಬ್ಬ ನಾಗರಿಕನಿಗೆ ಅಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಸರ್ಕಾರವೇ ಕೊಡಬೇಕು. ಆತನಿಗೆ ಮನೆ, ಆತನ ತಿಂಗಳ ಖರ್ಚು, ಆತನಿಗೆ ದವಸ ಧಾನ್ಯ ಎಲ್ಲವನ್ನು ಕೊಡಬೇಕು. ಯುರೋಪಿನ ಕಲ್ಚರ್ ಅಂದರೆ, ಒಂದು ಮನೆಯಲ್ಲಿ ಇಬ್ಬರು ಇರ್ತಾರೆ, 3 ಜನ ಇರ್ತಾರೆ, ಭಾಳ ಅಂದರೆ 4 ಜನ ಇರ್ತಾರೆ. ಈ ವಲಸೆ ಕೋರ ಏನು ಬರ್ತಾರೆ, ಒಬ್ಬ ಬರ್ತಾನೆ, ಆತನಿಗೆ 3 ಹೆಂಡರು, 10 ಜನ ಮಕ್ಕಳಿರ್ತಾರೆ. ಮೊದಲು ಆತ ಒಬ್ಬ ಬರ್ತಾನೆ, ಅದಾದಮೇಲೆ ಇವರಿಗೆಲ್ಲ ಬೋಟ್ಮನ್ ಅಂತಾರೆ. ಯು ಕೆನಲ್ಲಿ ಇವರಿಗೆ ಬೋಟ್ಮನ್ ಅಂತ ಕರೀತಾರೆ. ಇವ್ರನ್ನ ಏನು ಮಾಡ್ಬೇಕಂತ ಮಾಡಿದ್ರು ರಿಷಿ ಸುನಕ್ ಅಂದರೆ, ಅಲ್ಲಿ ಒಂದು ಬೋಟ್ ಸ್ವಾನ್ ಅಂತಿದೆ, ಆ ಬೋಟ್ ಸ್ವಾನಾಗಿ ಇವ್ರನ್ನೆಲ್ಲ ಕಳಿಸ್ಕೊಡೋಣ ಅಲ್ಲಿಗೆ, ಇವ್ರದ್ದು ಕಾಟ ಭಾಳ ಜಾಸ್ತಿ ಆಗಿದೆ, ಅಲ್ಲೇ ಹೋಗಿ ಉಳ್ಕೊಳ್ಳಿ ಇವರು ಅಂತ. ಇವರು ಅಪೀಲ್ ಹೋಗ್ತಾರೆ ಕೋರ್ಟಿಗೆ. ಮೊದಲು ಒಬ್ಬ ಬಂದಿರ್ತಾನೆ, ಇವರೆಲ್ಲ ಅಕ್ರಮ ವರ್ಸಿಗರೆ, ಆಮೇಲೆ ಉಳಿದವ್ರನ್ನೆಲ್ಲ ಕರೆಸ್ಕೊಳ್ಳೋದು. ಆ ಬೋಟ್ ಸ್ವಾನ ಕೋರ್ಟ್ಗೆ ಹೋಗ್ಬಿಡ್ತಾರೆ, ಇವರು ನಮ್ಮನ್ನು ಅಲ್ಲಿ ಹೋಗಿ ಸ್ಥಳಾಂತರ ಮಾಡ್ತಾ ಇದ್ದಾರೆ, ಅಲ್ಲಿ ನಮಗೆ ಕನಿಷ್ಠ ಸೌಲಭ್ಯಗಳಿಲ್ಲ ಅಂತ. ಯುನೈಟೆಡ್ ಕಿಂಗ್ಡಮ್ನ ಸಮಸ್ಯೆ ಕೇಳಬೇಕು ನೀವು. ಅಲ್ಲಿ ನಿಜವಾಗಲೂ ಕೆಲಸ ಮಾಡೋರು ಇನ್ನಿಲ್ಲದ ಹಾಗೆ ತೆರಿಗೆಯನ್ನು ಕಟ್ತಾರೆ. ಆ ತೆರಿಗೆ ದುಣ ಯಾವುದು ದುಡ್ಡು ಯಾರಿಗೆ ವ್ಯಯ ಆಗತ್ತೆ ಅಂದರೆ, ಈ ರೀತಿ ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ ಆ ದುಡ್ಡು ವ್ಯಯ ಆಗತ್ತೆ ಅಂದರೆ ಅಪವ್ಯಯ ಆಗತ್ತೆ. ಈ ಬೋಟ್ ಸ್ವಾನ ಅಂತ ಏನಿದೆಯಲ್ಲ, ಬೋಟ್ ಸ್ವಾನದಲ್ಲಿ ಸೌಲಭ್ಯಗಳಿಲ್ಲ, ಆದ್ದರಿಂದ ನಮ್ಮನ್ನು ಅಲ್ಲಿಗೆ ಡಿಪೋರ್ಟ್ ಮಾಡಬಾರದು ಅಂತ ಈ ಅಕ್ರಮ ವಲಸಿಗರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಕೋರ್ಟ್ ಹೇಳುತ್ತೆ, ಹೌದು, ನಿಮ್ಮದು ಮಾನವ ಹಕ್ಕು ಉಲ್ಲಂಘನೆ, ಅಲ್ಲಿ ಸೌಲಭ್ಯಗಳು ತುಂಬ ಕಡಿಮೆ ಇದ್ದಾವೆ, ಆದ್ದರಿಂದ ನೀವು ಅಲ್ಲಿಗೆ ಸ್ಥಳಾಂತರಿಸುವ ಹಾಗಿಲ್ಲ. ಈ ಅಕ್ರಮ ವಲಸಿಗರು ಒಳಗೆ ಬಂದವ್ರನ್ನ ನೀವು ಡಿಪೋರ್ಟೇ ಮಾಡೋ ಹಾಗಿಲ್ಲ, ಅಲ್ಲಿಯ ರೀತಿಯ ಕಾನೂನಿದೆ. ಆಮೇಲೆ ಇಲ್ಲಿ ನೀವು ಯಾರನ್ನೇ ಡಿಪೋರ್ಟ್ ಮಾಡ್ಕೊಂಡ್ರೆ, ಇಟಲಿಯ
ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಆದರೆ ಜಾರ್ಜಿಯಾ ಮೆಲೋನಿ ತನಗೆ ಇಷ್ಟ ಬಂದ ಹಾಗೆ ಇಟಲಿಯಲ್ಲಿ ಕಾನೂನು ಮಾಡಲಿಕ್ಕೆ ಆಗೋದೇ ಆಗೋ ಹಾಗೆ ಇಲ್ಲ. ಯುರೋಪಿಯನ್ ಯೂನಿಯನ್ ಕಾನೂನು ಏನಿದೆ, ವಲಸೆ ನೀತಿ ಏನಿದೆ ಕಾನೂನು, ಅದರ ಪ್ರಕಾರವೇ ಡಿಪೋರ್ಟ್ ಮಾಡಬೇಕು. ಜಾರ್ಜಿಯಾ ಮೆಲೋನಿಗೂ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಒಂದು ಏನಾಗಿದೆ, ಈಗ ಯು ಕೆ ಇದು ಯುನೈಟೆಡ್ ಕಿಂಗ್ಡಮ್, ಅದು ಪ್ರೊಟೆಸ್ಟೆಂಟ್ ಚರ್ಚ್ಗಳು. ಫ್ರಾನ್ಸ್ ಇದೆ ಕ್ಯಾಥೋಲಿಕ್ ಚರ್ಚು, ಜರ್ಮನ್ನು ಪ್ರೊಟೆಸ್ಟೆಂಟ್ ಚರ್ಚು. ಅಲ್ಲಿ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಭಾರತ ದೇಶದಲ್ಲಿ ಭಾನುವಾರ ದಿವಸ ಎಲ್ಲ ಚರ್ಚ್ಗೆ ಹೋಗಿ ನಿಲ್ತಾರೆ. ಮತಾಂತರ ಆದವರು, ಮತಾಂತರ ಆಗಲಾರ್ದವ್ರು ಎಲ್ಲರೂ ಬಂದು ಕೋರ್ಟ್ ಚರ್ಚಿಗೆ ಬಂದೇ ಬರ್ತಾರೆ, ಬಂದು ಸಹಿ ಹಾಕ್ತಾರೆ. ಅಂದರೆ ಅವ್ರಿಗೆ ಸೌಲಭ್ಯಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾರೆ. ನಿಮಗೆ ಐರೋಪ್ಯ ರಾಷ್ಟ್ರಗಳಲ್ಲಿ ಚರ್ಚ್ಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗೋಗಿದೆ. ಅಷ್ಟೇ ಅಲ್ಲ, ಪ್ಯಾಸ್ಟರ್ಗಳೇ ಇಲ್ಲ. ಆನ್ಲೈನ್ನಲ್ಲಿ ಕೇರಳ ಪ್ಯಾಸ್ಟರ್ ಜೊತೆ ಅಲ್ಲಿ ಸಂವಹನ ನಡೆಯುತ್ತೆ, ಅಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಚರ್ಚ್ಗಳ ಬಾಗಿಲು ಹಾಕಲಾಗಿದೆ. ನಾನೇ ನೋಡಿದ ಹಾಗೆ ಚರ್ಚನ್ನು ಬಾರ್ ಅಂತ ಕನ್ವರ್ಟ್ ಮಾಡಿರುವಂಥದ್ದು ನಾನು ಕಣ್ಣಾರೆ ನೋಡಿ ಬಂದಿರುವಂಥದ್ದು. ಅಂಥ ಸ್ಥಿತಿಯಲ್ಲಿ ಕ್ರೈಸ್ತ ಧರ್ಮ ಮತ ಅಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಇಸ್ಲಾಂ ಧರ್ಮದ ಜಿಹಾದಿಗಳು ಅಲ್ಲಿ ಸಂಪೂರ್ಣವಾಗಿ ತಮ್ಮ ವಸಾಹತನ್ನು ಮಾಡ್ಕೋತಾ ಇದ್ದಾರೆ, ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಅವರು ರಸ್ತೆಯಲ್ಲಿ ನಮಾಜ್ ಮಾಡಬೇಡ ಅಂತಂದರೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಬುರ್ಕ ಹಾಕೊಂಡು ಬರಬಾರ್ದು, ನಮ್ದು ಇಲ್ಲಿ ಕಾನೂನಿನ ವಿರುದ್ಧ ಅದು ಅಂತ ನೀವು ಫ್ರಾನ್ಸ್ನಲ್ಲಿ ಹೇಳಲಿಕ್ಕೆ ಹೋದರೆ ದೊಂಬಿಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರಾದರೂ ಒಬ್ಬ ಅಲ್ಲಿ ಅಪರಾಧ ಮಾಡ್ತಾನೆ, ಒಬ್ಬ ಈ ರೀತಿ ಬಂದಂಥ ವಲಸೆಕೋರ ಮುಸಲ್ಮಾನ ಒಬ್ಬ ಅಪರಾಧ ಮಾಡ್ತಾನೆ, ಆತನ ಕಾಲಿಗೆ ಗುಂಡು ಹೊಡೆದ ತಕ್ಷಣ ಇಡೀ ಒಂದು ವಾರ ಬೆಂಕಿ ಹಚ್ಚುವ ಕೆಲಸ ನಡೆಯುತ್ತೆ. ಅಂದರೆ ಅವರು ತಮ್ಮ ಜಿಹಾದಿ ಮನಸ್ಥಿತಿಯನ್ನು ಇಟ್ಕೊಂಡೇ ವಲಸೆ ಬಂದಿರುವಂಥವ್ರು, ಮತ್ತು ಬಿ ಎ ರೋಮನ್ನಿನ ರೋಮ್ ಅನ್ನುವಂಥ ವಾಕ್ಯಕ್ಕೆ ಅವ್ರು ಬದ್ಧರಾಗಿರುವಲ್ಲ, ಅಂಥ ಸಿದ್ಧಾಂತಕ್ಕೆ ಬದ್ಧರಾಗಿರುವುದಿಲ್ಲ ಅವರು. ಅವ್ರು ಏನಂತಾರೆ, ನಮ್ಮ ಧರ್ಮ ಏನು ಹೇಳುತ್ತೆ ಅದರ ಪ್ರಕಾರ ನಿಮ್ಮ ದೇಶದಲ್ಲೂ ನಾವು ಇರ್ತೀವಿ, ನಾವು ಹೇಳ್ದಂಗೆ ನೀವು ಕೇಳಿ, ನೀವು ಹೇಳ್ದಂಗೆ ನಾವು ಕೇಳೋದಿಲ್ಲ ಅಂತ. ಮುಂದಿನ 20-30 ವರ್ಷಗಳಲ್ಲಿ ಏನಾಗುತ್ತೆ ಐರೋಪ್ಯ ರಾಷ್ಟ್ರಗಳಲ್ಲಿ ಅಂದರೆ, ಇವರ ಮತದಾರರ ಸಂಖ್ಯೆ ಇವರು ಜಾಸ್ತಿ ಆಗಿಬಿಡ್ತಾರೆ. ಈಗಾಗಲೇ ನಿಮಗೆ ಯು ಕೆನ ಪಾರ್ಲಿಮೆಂಟಲ್ಲಿ ಮುಸಲ್ಮಾನ್ ಎಂ ಪಿಗಳಿದ್ದಾರೆ. ಈ ಯಾವಾಗ ಬೋಟ್ಸ್ವಾನಾಗಿ ಶಿಫ್ಟ್ ಮಾಡ್ತೀನಿ ಅಂತ ಈ ರಿಷಿ ಸುನಕ್ ಹೇಳಿದರು, ರಿಷಿ ಸುನಕ್ ಹೇಳಿದಾಗ ಅವರು ಒಪ್ಕೊಳ್ಳಲ್ಲ, ಅವರು ಆಗಲ್ಲ ಅಲ್ಲಿ ಅಂತಾರೆ. ಇವರೆಲ್ಲ ಲೆಫ್ಟ್ ಲಿಬರಲ್ಸ್ ಅಂತ ಹೇಳ್ಕೊತಾರೆ ಇವರು. ಈ ಲೆಫ್ಟ್ ಲಿಬರಲ್ಗಳು ಇಡೀ ಯುರೋಪಿಯನ್ ರಾಷ್ಟ್ರ, ನಮ್ಮ ಹೇಗೆ ಭಾರತ ದೇಶದಲ್ಲಿ ಇವರು ಕಾಟ ಕೊಡ್ತಾರೆ ಎಡಚರು, ಅದೇ ರೀತಿ ಲೆಫ್ಟ್ ಲಿಬರಲ್ಸ್ ಅಲ್ಲಿಯೂ ಕಾಟ ಕೊಡ್ತಾರೆ. ಇದರ ಕುರಿತು ಚರ್ಚೆ ಮಾಡಲಿಕ್ಕೆ ಬಂದಂಥದ್ದು ರಿಷಿ ಸುನಕ್ ಜಾರ್ಜಿಯಾ ಮೆಲೋನಿ ಜೊತೆಗೆ. ಇದಕ್ಕೊಂದು ಸೊಲ್ಯೂಷನ್ ಹೇಳ್ತಾನೆ ಎಲಾನ್ ಮಸ್ಕ್, ಏನಂತ, ನಾವು ಇನ್ಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಈ ಮುಸಲ್ಮಾನರಿಗೆ 10-10 ಮಕ್ಕಳು ಇರ್ತಾರೆ, ನಮಗೆ ಮಕ್ಕಳು ಒಂದೋ ಎರಡೋ ಇರ್ತಾವೆ, ಅದು ನಾವು ಒಬ್ಬರು ಎಷ್ಟೋ ಜನ ಮಕ್ಕಳನ್ನೇ ಮಾಡ್ಕೊಳ್ಳಲ್ಲ, ಮದುವೆ ಆಗೋದೇ 40-45 ವರ್ಷಕ್ಕಾಗ್ತೀವಿ, ಆದಮೇಲೆ ಮಕ್ಕಳು ಅವರಿಗೆ ಸೌಲಭ್ಯಗಳ ಕೊರತೆ ಅಂತ ಮಕ್ಕಳನ್ನೇ ಮಾಡೋದಿಲ್ಲ. ಆದ್ದರಿಂದ ಈ ಸಮಸ್ಯೆ ಆಗಿದೆ, ನಮ್ಮ ಸಂಖ್ಯೆ ಅಲ್ಪಸಂಖ್ಯೆ ಹತ್ರ ಆಗ್ತವೆ, ಅವರು ಬಹುಸಂಖ್ಯೆ ಹತ್ರ ಆಗ್ತಾರೆ ಅಂತ. ಇದು ತಾರ್ಕಿಕವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ವಾಸ್ತವವಾಗಿ. ಆದರೆ ಅಂಥದ್ದೊಂದು ಸಲಹೆಯನ್ನು ಎಲ್ಲ ನಮಸ್ಕೊಡ್ತಾರೆ. ಐರೋಪ್ಯ ರಾಷ್ಟ್ರ ಹೇಗೆ ನಾವು ಇವತ್ತು ಭಾರತ ದೇಶದಲ್ಲಿ ಜಿಹಾದಿಗಳಿಂದ ಸಫರ್ ಆಗ್ತಾ ಇದ್ದೀವೋ, ಇವ ಮೂಲಭೂತವಾದದಿಂದ ಇವರ ಶರಿಯತ್ ಕಾನೂನಿನಿಂದ ಹೇಗೆ ಸಫರ್ ಆಗ್ತಾ ಇದ್ದೀವೋ, ಇದಕ್ಕಿಂತ ಹೆಚ್ಚಿನ ಪಾಲು ಇವತ್ತು ಯುರೋಪ್ನಲ್ಲಿ ಸಫರ್ ಆಗ್ತಾ ಇರುವಂಥದ್ದು. ಇದರ ಕುರಿತಾಗಿ ಬಂದು ಚರ್ಚೆ ಮಾಡಲಿಕ್ಕೆ ಬಂದಿದ್ದರು, ಯಾವುದೇ ಸೊಲ್ಯೂಷನ್ ಅಲ್ಲಿ ಸಿಗಲಿಲ್ಲ. ಆದರೆ ಸಮಸ್ಯೆ ಮಾತ್ರ ಸಮಸ್ಯೆಯಾಗಿ ಬೃಹದಾಕಾರವಾಗಿ ಹಾಗೇ ಉಳಿದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.